हेलो एव्रिवन, वेलकम टू आवर यूट्यूब चैनल विस्मया एंड शशि। इवत्तु नान निम्गे सुलभवागि 5 निमिषदल्ले आगुवंतह ड्राई पल्य रेसिपीन तोरिस्तीनि। सो इवत्तु नम्म फस्ट रेसिपी भेंडी फ्राई। फस्ट नाविल्लि ओंदु कडायिगे एण्णेन हाकि नीवु हेच्चिट्कोंडिरुवंतह बेंडेकायिन फ्राई माड्कोबेकु ओंदु 2 मिनिट्स्। ಇಲ್ಲಿ ನಾನು ನಿಮಗೆ ಒಂದು ಟಿಪ್ ಹೇಳ್ತೀನಿ, ಬೆಂಡೆಕಾಯಲ್ಲಿರೋ ಲೋಳೆ ಅಂಶ ಹೋಗಬೇಕು ಅಂದರೆ ಅದಕ್ಕೆ ಒಂದು ಹಾಫ್ ನಿಂಬೆಹಣ್ಣನ್ನ ಇಟ್ಕೊಳ್ಳಿ। ನಿಂಬೆ ರಸನ ಆ್ಯಡ್ ಮಾಡಿದ್ಮೇಲೆ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ। ಇಲ್ಲಿ ಬೆಂಡೆಕಾಯಿ ಎಲ್ಲ ಫ್ರೈ ಆದ್ಮೇಲೆ ಅದನ್ನು ಸೈಡಲ್ಲಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ। ಇವಾಗ ಅದೇ ಕಡಾಯಿಗೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಕಾದ ಮೇಲೆ ಜೀರಿಗೆ ಸಾಸಿವೆನ ಹಾಕಿ ಅದು ಸ್ವಲ್ಪ ಚಟಪಟ ಅಂತ ಅಂದ ಮೇಲೆ ಒಂದು ದೊಡ್ಡ ಈರುಳ್ಳಿನ ನೀವು ಕಟ್ ಮಾಡ್ಕೊಂಡು ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಕಟ್ ಮಾಡ್ಕೊಂಡು ಅದನ್ನು ಆ್ಯಡ್ ಮಾಡಿರಿ। ಇವಾಗ ಈ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೊಂದು 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕಿ ಆಮೇಲೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ। ಇದಕ್ಕೆ ನಾವಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಿದ್ದೀವಿ। ಇದು ನಿಮಗೆ ಬಿಟ್ಟಿದ್ದು, ನಿಮಗೆ ಜಾಸ್ತಿ ಬೇಕಿದ್ರೆ ನೀವು ಜಾಸ್ತಿನೂ ಹಾಕ್ಕೋಬಹುದು ಅಥವಾ ಕಡಿಮೆ ಬೇಕು ಅಂದ್ರೆ ನೀವು ಕಡಿಮೆನೂ ಹಾಕ್ಕೋಬಹುದು। ಸೋ ಇದೆಲ್ಲ ಆದ್ಮೇಲೆ ನೀವು ಫ್ರೈ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡಿರೋ ಬೆಂಡೆಕಾಯಿನ ಇದರೊಳಗಡೆ ಹಾಕಿ ಫ್ರೈ ಮಾಡಿ। ಇಲ್ಲಿ ನಾವು ಮಾಡಿರೋ ಈ ಬೆಂಡೆಕಾಯಿ ಫ್ರೈನ ರುಚಿ ಇನ್ನಷ್ಟು ಹೆಚ್ಚಾಗಬೇಕು ಅಂದ್ರೆ ನೀವು ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಒಣ ಕೊಬ್ಬರಿ ಪುಡಿನ ಆಡ್ ಮಾಡ್ಕೊಳ್ಳಿ। ಇದನ್ನ ನಾವು 1 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಮ್ಮ ಬೆಂಡಿ ಫ್ರೈ ರೆಡಿ। ನಮ್ಮ ಎರಡನೇ ರೆಸಿಪಿ ಗೋಬಿ ಫ್ರೈ। ಸೊ ನೀವು ಒಂದು ಕಡಾಯಿಗೆ ಸ್ವಲ್ಪ ನೀರು ಹಾಕಿ ಅದು ಬಿಸಿ ಆದಮೇಲೆ ನೀವು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಗೋಬಿ ಪೀಸಸ್ನ ಆ್ಯಡ್ ಮಾಡಿ। ನೀವು ಇದಕ್ಕೆ ಯಾವುದೇ ಕಾರಣಕ್ಕೂ ಜಾಸ್ತಿ ನೀರನ್ನ ಆ್ಯಡ್ ಮಾಡಕ್ಕೆ ಹೋಗಬೇಡಿ, ಯಾಕಂದರೆ ನಾವಿಲ್ಲಿ ಮಾಡ್ತಿರೋದು ಡ್ರೈ ರೆಸಿಪಿ। ಸೊ ನೀರು ಜಾಸ್ತಿ ಏನೂ ಬೇಕಾಗಲ್ಲ, ನೀವು ಒಂದು 4-5 ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಆ್ಯಡ್ ಮಾಡಿದ್ರೆ ಸಾಕು। ಗೋಬಿನ ನೀರಿಗೆ ಹಾಕಿ ಅದು ಬೇಯ್ತಿರ್ಬೇಕಾದ್ರೆ ಅದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕ್ಕೊಂಡ್ರೆ ಮಾಡ್ತಿರೋ ಗೋಬಿ ಫ್ರೈಗೆ ಒಂದು ಒಳ್ಳೆ ಕಲರ್ ಕೊಡುತ್ತೆ। ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಂಡ್ಮೇಲೆ ಗೋಬಿನ ಮಿಕ್ಸ್ ಮಾಡಿ ಅದಕ್ಕೊಂದು ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು 2 ಮಿನಿಟ್ಸ್ವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ। ಎರಡು ನಿಮಿಷ ಆದಮೇಲೆ ಕಂಪ್ಲೀಟಾಗಿ ನೀರಿನಂಶ ಏನೂ ಇರಲಾರ್ದೆ ಫ್ರೈ ಆಗಿರೋ ಗೋಬಿನ ಸೈಡಲ್ಲಿ ಎತ್ತಿಟ್ಕೊಳ್ಳಿ।
ಅದೇ ಕಡಾಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆನ ಹಾಕಿ ಇವಾಗ ಒಂದು ದೊಡ್ಡ ಈರುಳ್ಳಿನ ನಿಮ್ಮ ಅವಶ್ಯಕತೆಯ ಪ್ರಕಾರ ಆ ಸೈಜ್ ನಲ್ಲಿ ಕಟ್ ಮಾಡ್ಕೊಂಡು ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂದಮೇಲೆ ಬಿಸಿ ಎಣ್ಣೆಗೆ ಅದನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆಗಿರೋ ಈರುಳ್ಳಿಗೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಆಮೇಲೆ 1 2 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಮತ್ತೆ ಸ್ವಲ್ಪ ಗರಂ ಮಸಾಲಾನ ಆಡ್ ಮಾಡಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನೀವು ಬೇಯಿಸಿ ಸೈಡ್ ಗೆ ಎತ್ತಿಟ್ಕೊಂಡಿರೋ ಅಂತ ಗೋಬಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಇಲ್ಲಿ ನೋಡಬಹುದು ನಮ್ಮ ಗೋಬಿ ಚೆನ್ನಾಗಿ ಫ್ರೈ ಆಗಿದೆ ನಾವು ಮೊದಲೇ ಇದಕ್ಕೆ ನೀರು ಹಾಕಿರೋ ಕಾರಣ ಮತ್ತೆ ಏನು ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಇಲ್ಲ ಈ ಗೋಬಿ ಫ್ರೈನ ರುಚಿ ಹೆಚ್ಚಾಗಬೇಕು ಅಂದ್ರೆ ನೀವು ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಒಣ ಕೊಬ್ಬರಿ ಪುಡಿನ ಹಾಕೊಂಡು ಫ್ರೈ ಮಾಡಿ ಈಗ ನಮ್ಮ ಗೋಬಿ ಫ್ರೈ ರೆಡಿ ಈ ರೆಸಿಪಿಗಳನ್ನು ನೀವು ಚಪಾತಿ ರೊಟ್ಟಿ ಹಾಗೂ ಅನ್ನಕ್ಕೆ ಸೈಡ್ ಡಿಶ್ ತರ ಮಾಡ್ಕೋಬಹುದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಳನ್ನು ತಕ್ಷಣವಾಗಿ ನೋಡೋದಕ್ಕೆ ನೋಟಿಫಿಕೇಶನ್ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂಟಿಲ್ ದೆನ್ ಸೀ ಯು ಫಾರ್ ದ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು